ಒಂದ್ ನಿಮಿಷ ಇವ್ ಬಾಬ ಅರ್ಧ ಗಂಟೆ ಅಂತ ಕಾಯ್ತಾ ಇದಾರೆ ಈ ತುಷ್ಟೀಕರಣದಿಂದ ಸ್ವಲ್ಪ ಎಫೆಕ್ಟ್ ಆಗ್ತಿದೆ ನಿಮಗೆ ಇಲ್ಲ ಹಂಡ್ರೆಡ್ ಒನ್ ಪರ್ಸೆಂಟ್ ಇಲ್ಲ ಸರ್ ಇವಾಗ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಹತ್ತು ವರ್ಷ ಈ ದೇಶಾದ್ಯಂತ ಅತಿಯಾದ ತುಷ್ಟೀಕರಣದಿಂದ ಅಧಿಕಾರ ಕಳ್ಕೊಂಡ್ರಿ ಅಲ್ವಾ ಸರ್ ಅಧಿಕಾರ ಶಾಶ್ವತ ಅಲ್ಲ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ನಾವು ಜೆ ಡಿ ಎಸ್ ಅವ್ರೆ ನಮ್ದೇ ಆಸ್ತಿ ಅಂತೀರಾ ನೀವು ನಿಮಿಷ ಹೇಳ್ತೀನಿ ಸರ್ ಬಿಜೆಪಿ ಜೆ ಡಿ ಎಸ್ ತರ ಅಧಿಕಾರಕ್ಕಾಗಿ ಹಿಂಭಾಗದಲ್ಲಿ ನಾವು ಯಾವತ್ತೂ ರಾಜಕಾರಣ ಮಾಡಿಲ್ಲ ಕ್ಲಿಯರ್ ಟೈಟ್ಲ್ ನೂರ ಮೂವತ್ತೈದು ಬಂದಿದ್ದಕ್ಕೆ ಇಲ್ಲಿ ಕೂತಿದ್ದೀವಿ ಸರ್ ಇಂಟೆಲಿಜೆ ಇಂಟೆಲಿಜೆನ್ಸ್ ಸ್ವಲ್ಪ ಮಟ್ಟಿಗೆ ಫೇಲ್ ಆಗಿದ್ರು ಸರ್ ಅದು ಅಥಾರಿಟಿ ತಂದೆ ತರ್ತೀವಿ ಟೆಕ್ನಾಲಜಿ ಇದೆ ಕಳ್ಳಕಾಕ್ರನ್ನ ಬಿಡಲ್ಲ ಹಿಂದೂ ಆಗಲಿ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕಳ್ಳಕಾಕ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರ ಮನೆ ನಾಯಿ ನೋಸಿಲ್ಲ ಕಡೆಗೂ ಇದ್ರು ಒಪ್ಕೊಂಡ್ರು ಇಂಟೆಲಿಜೆನ್ಸ್ ಫೈಲ್ ಆಗಿದೆ ಅಂತ ಇಂಟೆಲಿಜೆನ್ಸ್ ಆಗಿದೆ ಅಂತ ಕಾಂಗ್ರೆಸ್ ಸರ್ಕಾರದವರು ಒಪ್ಕೊಂಡ್ರು ಈಗ ಅದೇ ಕಾಂಗ್ರೆಸ್ನಲ್ಲೇ ಒಬ್ರು ಹೇಳಿದ್ರು ಬ್ರದರ್ಸ್ ನಾ ಡಿ ಜೆ ಹಚ್ಚಿದೇನೆ ಗಲಾಟೆ ಮಾಡ್ಬೇಕು ಡಿಜೆ ಹಚ್ಚಿದ್ರ ಪ್ರವಾಕ್ ಅಂತದ್ ಏನಿದೆ ಸರ್ ಹೌದು ಸಡಗರ ಸಂಭ್ರಮ ಡಿಜೆ ಹಚ್ಬಾರ್ದೇನ್ರಿ ನಿಮ್ಮ ಅವ್ರಿಗೆ ಯಾಕೆ ಹಚ್ಬಾರ್ದ್ರಿ ಏನು ಯಾಕ್ರಿ ಗಣೇಶ ಅಂದ್ರೆ ಡಿಜೆ ಹಾಕಬಾರೀ ನಿಮ್ ಪರ್ಮಿಷನ್ ತಗೋಬೇಕಲ್ರಿ ನೀವು ಮೊಹರಂ ಮೊಹರಂ ಮೆರವಣಿಗೆ ಮಾಡ್ತಿರ ಡಿಜೆ ಹಾಕೊಂಡು ಹೋಗಲ್ವಂ ನಾವು ನೋಡಿ ಈಗ್ಲೂನು ಈಗ್ಲೂನು ನಮ್ಮ 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 ಊರಿನಲ್ಲಿ ನಾವು ಮೊಹರಂ ಮಾಡಿದ್ರೆ ನಾವು ಕೇವಲ ಮೊಹರಂ ಆಚರಣೆ ಮಾಡಲ್ಲ ಎಲ್ಲಾ ಹಿಂದೂಗಳು ಬಂದು ನಮ್ಮ ಜೊತೆ ನೀವು ಬರ್ಬೇಕಲ್ರಿ ನೀವು ಸಪೋರ್ಟ್ ಮಾಡ್ಬೇಕಲ್ವೀ ನೀವು ಸಪೋರ್ಟ್ ಮಾಡ್ಬೇಕಲ್ವಾ ನಾನು ನಮ್ಮ ಮನೆ ಕೆಳಗಡೆ ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲಿ ಗಣೇಶ್ ಹಾಕೊಂಡ್ರಿ ಪಾಪ ನಿಮ್ಮಂತವ್ರು ಇದ್ದಾರೆ ಐದು ಬೆರಳು ಒಂದೇ ಸಮಯ ಇರಲ್ಲ ನಿಮ್ಮಂತರ ಅಲ್ದೋ ಕಿಡಿಗಡೆಗಳು ಇದಾರಲ್ಲ ಅವ್ರು ಹೇಳ್ತಾ ಇದಾರೆ ಅವ್ರು ಆತರ ಅಲ್ಲ ಒಂದ್ ನಿಮಿಷ ನೋಡಿ ಒಂದು ಗುಳ್ಳೆ ಆಗಿರುತ್ತೆ ಅದನ್ನ ಕೆರೆಯದು ಸರಿಯಾ ಕೆರೆದ್ಮೇಲೆ ಯಾರು ಕೆರೆ ಸುಮ್ಮನೆ ಒಂದು ನಿಮಿಷ ಗುಳ್ಳೆ ಕಾರಣಕ್ಕ ನೀವಲ್ವಾ ಗುಳ್ಳೆ ಆದ್ಮೇಲೆ ಅವ್ರು ಕೆರೆದೆಲ್ಲ ಇರ್ತಾರ ಆಯ್ತಾ ನೀವು ಗುಳ್ಳೆ ಗುಳ್ಳೆ ಹೇಳ್ಸ್ರ ನೀವು ಕಲ್ಲು ಹೊಡ್ಸರ್ ನೀವು ಅಂತ ಆಯ್ತು ಅಲ್ಲಿಗೆ ಕಲ್ಲು ಹೊಡೆದ್ರು ಅಂತ ಹೇಳಿ ಅವರು ಅವ್ರ ಪ್ರಯೋಗ ಮಾಡಿದ್ರು ಅಂತ ಆಯ್ತು ಅಲ್ಲಿಗೆ ನೀವು ಕಲ್ಲು ನೀವು ನೀವ್ ಒಪ್ಕೊಂಡ್ರೆ ಒದ್ದೊಳಗಾಕ್ರಿ ಅವ್ರ ಯಾರ್ಯಾರು ಒದ್ದು ಒಳಗಾಕ್ರಿ ಒದ್ದೊಳಗಾಕ್ರಿ ನಿಮಗೆ ಮಾನ ಮರ್ಯಾದೆ ಇದ್ರೆ ಒಂದು ಒಳಗಾಕಿ ನಮಗ್ ತಾಕತ್ತಿದೆ ಇದೆ ನಮಗ್ ತಪ್ಪಿದೆ ಇವರಿಗೆ ಮಾರ ಮರಿದ್ರಿ ಇವರಿಗೆ ಕಳಿಸಿ ಸರ್ ಎಲ್ಲ ಜನ ಸುರಕ್ಷಿತವಾಗಿ ನೋಡಿ ಏನಂದ್ರೆ ಕಾಂಗ್ರೆಸ್ ಮಿಸ್ಟೇಕ್ ಗೆ ಇವರು ಬಿಜೆಪಿ ಅವ್ರು ಉಟ್ಕೊಂಡ್ರು ಈಗ ಬಿಜೆಪಿ ಅವ್ರ ಡಿ ಜೆಡಿಎಸ್ ಅವ್ರು ಉಟ್ಕೊಂತ ಇದಾರೆ ಜೊತೆಲಿ ಬಂದು ಈಗ ಇವ್ರಿಗೆಲ್ಲರೂ ಇವ್ರು ಮೂರ್ ಜನಕ್ಕೂ ವಿಶ್ರಾಂತಿ ಕೊಟ್ಬಿಟ್ಟು ನಮ್ಮ ಆದ್ಮಿ ಪಾರ್ಟಿನ ದಯವಿಟ್ಟು ಒಂದ್ಸಲ ಅವಕಾಶ ಕೊಟ್ರೆ ಜನರು ನಮ್ಮ ಇಡೀ ದೇಶ ಶಾಂತಿ ಆಗಿರುತ್ತೆ ಒಂದು ಒಂದೇ ಒಂದೇ ಹೇಳೋದು ಒಂದ್ ನಿಮಿಷ ಒಂದ್ ನಿಮಿಷ ಈ ಈ ದೇಶ ಭಾರತ ಈ ದೇಶಕ್ಕೆ ಕೋಮು ಸೌಹಾರ್ದತೆ ಮತ್ತು ಶಾಂತಿಯುತ ಬದುಕು ಅದರಲ್ಲಿ ಬೇಕ ಮುಖ್ಯವಾಗಿ ಎಜುಕೇಶನ್ ಕೊಡಿ ಆರೋಗ್ಯ ಫ್ರೀ ಕೊಡಿ ಮತ್ತೆ ಎಲ್ಲರನ್ನು ಎಜುಕೇಟ್ ಮಾಡಿ ಗಣೇಶ ಗಣೇಶನ್ ಅಂತ ಅದನ್ನು ಮಾಡಿ ಸೌಹಾರ್ದತೆ ಮಾಡಿ ಒಂದು ಒಂದು ಘಟನೆಯನ್ನ ಹಿಂದೂ ಮುಸ್ಲಿಂಗೆ ತಳುಕಾಕಬೇಡಿ ಒಂದು ಘಟನೆಯಿಂದ ಏನೋ ತಳುಕಾಕಬೇಡಿ ಅದರಿಂದ ಏನು ಸಾಧನೆ ಮಾಡೋದಕ್ಕಾಗೋದಿಲ್ಲ ನೀವು ಡಿ ಜೆ ಹಾಕಬಾರ್ದು ಅಂತ ಅವ್ರು ಹೇಳ್ತಾ ಇದ್ರು ಬೀದರ್ನಲ್ಲಿ ಈ ಘಟನೆ ಆಗಿದೆ ಡಿ ಜೆ ಅನ್ನ ಹಾಕೋದಕ್ಕೆ ಒಂದು ಸರ್ಕಾರ ಟೈಮ್ ಅನ್ನ ನಿಗದಿ ಮಾಡಿತ್ತು ಹನ್ನೆರಡು ಗಂಟೆ ರಾತ್ರಿಗೆ ಡಿ ಜೆ ಹಾಕೊಂಡು ಕುಡಿತಾರೆ ಅಂದ್ರೆ ಅದು ಯಾವ ರೀತಿಯ ವಾತಾವರಣ ನಿರ್ಮಾಣ ಒಂದು ಅಂದ್ರೆ ಅಂದ್ರೆ ಇವರೇ ಪ್ರವೋಕ್ ಮಾಡಿದ್ರೆ ಕಲ್ಲುಡ್ಯಕ್ಕೆ ಈಗ ಒಂದು ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ಪ್ಲೀಸ್ ಈಗ ಇವ್ರು ಹೇಳಿದ್ರು ಡಿ ಜೆ ಹಾಕಿದ್ರು ಅದ್ಕೊಂಡು ಟೈಮಿಂಗ್ಸ್ ಕೊಟ್ಟಿದ್ರು ಅದಾದ್ಮೇಲೆ ಅವರು ಪ್ರವೋಕ್ ಮಾಡಿದ್ರು ಅಂತೇಳಿ ಅವರು ಮಾಡಿದ್ರು ಅಂತ ಅಂತೇಳಿ ನೀವು ಮಸೀದಿ ಒಳಗಡೆ ಪೆಟ್ರೋಲ್ ಬಾಂಬ್ ಇಟ್ಕೊಂಡು ಹೆಸ್ರು ಸರಿ ನೇನ್ರಿ ಸರಿ ನೇನ್ರಿ ಕಲ್ಲು ಹೆಸ್ರು ಸರಿ ಪ್ರವೋಕ್ ಮಾಡಿದ್ರು ನೀವು ಕಲ್ಲು ಸಿಪೋದ ಅವ್ರು ಪ್ರವಕ್ ಪಡೆದ್ರು ನೀವು ಮಡರ್ ಮಾಡ್ತೀರಾ ಮೊದಲನೇದಾಗಿ ಹೇಳ್ತೀನಿ ಕೇಳಿ ಅವರು ಹಿಂದೂನೇ ಹಿಂದೂ ಅಂತ ಒಪ್ತಾ ಇಲ್ಲ ಕಲ್ಬೇರ್ಗೆ ಹಿಂದೂ ಬಿಂದು ಅಲ್ಲೇ ವಿಭಜನೆ ಇದೆ ಮತ್ತೆ ಬೇರೆ ಧರ್ಮ ಹೆಂಗ್ರಿ ಒಪ್ತಾರ ಅವರು ಹೆಂಗ್ರಿ ಒಪ್ತಾರ ಅವರು ಎಸ್ ಎಸ್ ನಾವು ನಮ್ಮ ಧರ್ಮನ ಪ್ರೀತಿಸಬೇಕು ಇತರ ಧರ್ಮಗಳನ್ನ ಗೌರವಿಸ್ಬೇಕು ಇದನ್ನ ಎಲ್ಲಾ ಧರ್ಮದವರು ಕಲಿ ಆಗ್ತಾ ಇದೆಯಾ ಆಗ್ತಾ ಇದೆಯಾ ನಿಮ್ಮಗಳಿಂದ ಹಾಳಾಗೋಗಿದೆ ನಿಮ್ಮ ಕೆಟ್ಟ ರಾಜಕೀಯದಿಂದ ಹಾಳಾಗೋಗಿದೆ ಜನ ಫಸ್ಟ್ ನಿಮ್ಮೆಲ್ಲರಿಗೂ ಕೂಡ ಬೀದಿಲಿ ಅಟ್ಟಾಡಿಸ್ಬೇಕು ನೋಡಿ ಅಲ್ಲಿ ಮೆರವಣಿಗೆ ತಗೊಂಡು ಮೆರವಣಿಗೆ ಹೋಗೋದಕ್ಕೆ ಪೊಲೀಸರ ಅನುಮತಿ ಪಡೆದಿದ್ದಾರೆ ಏಳೂವರೆ ಎಂಟು ಗಂಟೆ ರಾತ್ರಿ ಸಮಯ ಬುಧವಾರ ಮೆರವಣಿಗೆ ನಡೀತಾ ಇತ್ತು ವಿಸರ್ಜನೆಗೋಸ್ಕರ ಸುಳ್ಳು ಹೇಳ್ತಾ ಇದೆ ರಾತ್ರಿ ಹನ್ನೆರಡು ಗಂಟೆ ಅಂತ ಇದು ಸುಳ್ಳು ಇದು ಆಮೇಲೆ ಅಲ್ಲಿ ಒಂದು ಲೋಡು ಒಂದು ಟ್ರಾಕ್ಟರ್ ಲೋಡು ಕಲ್ಲು ಮತ್ತೆ ಗಾಜು ಸಿಕ್ಕಿದೆ ಗಾಜಿನ ಬಾಟ್ಲಿಗಳು ಅಷ್ಟು ತಲ್ವಾರು ಇದೆಲ್ಲ ಲಾಂಗು ಎಲ್ಲ ಎಲ್ಲಿ ಬಂತು ಮಸೀದಿಯಲ್ಲಿ ಇವತ್ತು ಇವತ್ತು ಸೌಹಾರ್ದಯುತವಾಗಿ ಎಲ್ಲಾ ಧರ್ಮದವರು ಇರಬೇಕು ಏನಾಗ್ತಾ ಇದೆ ಇವತ್ತು ಇವತ್ತು ಈ ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡೋದಿರ್ಲಿ ಬರೇ ಈ ತರ ಕೋಮು ಗಲಭೆಗಳ ಕಡೆನೆ ಇದು ಮಾಡ್ತಾ ಇದ್ದಾರೆ ಅವರ ಬೇಳೆ ಬೇಯಿಸ್ಕೊಳೋದಕ್ಕೆ ನೋಡ್ತಾ ಇದ್ದಾರೆ ನೋಡಿ ಎಲ್ಲ ಸಿಎಂ ಕುರ್ಚಿಗೆ ಟವಲ್ ಹಾಕೊಂಡು ಕಾಯ್ಕೊಂಡು ಕೂತಿದಾರೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಕ್ಕೆ ಬಯಸ್ತೀನಿ ಅವರ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಏನಿದ್ದಾರೆ ಅವ್ರಿಗೆ ದಮ್ಮು ತಾಕತ್ತು ಇದ್ರೆ ಅವ್ರಿಗೆ ಆಕಸ್ಮಿಕ ಘಟನೆ ಸಾರಿ ಅವ್ರಿಗೆ ಆಕಸ್ಮಿಕ ಬರೀ ಆಕಸ್ಮಿಕವಾಗಿ ಆಗುತ್ತಲ್ವಾ ಎಲ್ಲ ಎಲ್ಲ ಜನಾಂಗದವ್ರ್ ಹೆಸರು ಹೇಳಿಬಿಟ್ಟು ಇವರು ಇಂಥ ಗಲಭೆ ಮಾಡಿದ್ದಾರೆ ಅಂತ ಅವರು ಹೇಳಿಬಿಡಿ ಅವ್ರು ತಾಕತ್ತಿದ್ರೆ ಅವರು ಎಸ್ ಸರ್ ಸರ್ ಹೋಮ್ ಮಿನಿಸ್ಟ್ರಿಗೆ ಆಕಸ್ಮಿಕ ಸಾರಿ ಪ್ಲೀಸ್ ನೋಡಿ ನಾಲ್ಕು ಪರ್ಸೆಂಟ್ ಅಲ್ಪ ನಿಮಗೆ ಒಳ್ಳೆ ಫುಡ್ ಈಗ ಹೇಳಿ ಮಂಡ್ಯದಲ್ಲಿ ನಿಮ್ಗೆ ಒಳ್ಳೆ ಫುಡ್ ಅಲ್ಲ ಒಂದ್ ನಿಮಿಷ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ತಂದಂತ ನಮ್ಮ ಪಕ್ಷ ಅದು ಬೇಡ ರಿಸರ್ವೇಶನ್ ಬಗ್ಗೆ ಬೇಡ ನಿಮ್ಗೆ ಈ ತರ ಎಲ್ಲ ಒಳ್ಳೆ ಫುಡ್ ಅಲ್ವಾ ಈಗ ನೋಡಿ ಇಲ್ಲ ತಪ್ಪದು ತಪ್ಪದು ಯಾವುದೇ ಕಾರಣಕ್ಕೂ ಇಂಥದನ್ನು ನಾವು ಏನು ಮಾಡಲಿ ನಾವು ಯಾವಾಗಲೂ ಹೇಳ್ತೀವಿ ಇದು ಬೇಡ ಇದು ಬೇಡ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರ್ಬೇಕು ನಮ್ಮ ರಾಜ್ಯಕ್ಕೆ ಅವಕಾಶ ಕಾಂಗ್ರೆಸ್ ಮಾಡ್ಕೊಡ್ಬೇಡಿ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ನೇರ ಬೆಂಕಿ ಕಾಂಗ್ರೆಸ್ ಇವತ್ತು ಬೆಂಕಿ ಆರಿಸೋ ಕೆಲಸ ಮಾಡ್ತಾ ಇದ್ದೀವಿ ಶಾಂತಿ ಸ್ಥಾಪನೆಗೆ ಇವತ್ತು ಕುಮಾರಣ್ಣವರು ಬೆಳಿಗ್ಗೆ ಸ್ಥಳ ಸ್ಥಳ ವೀಕ್ಷಣೆ ಮಾಡಿ ಮಾಡಿದ್ದಾರೆ ಎಲ್ಲರ ಜೊತೆ ಮಾತಾಡಿದ್ದಾರೆ ನೋಡಿ ಇನ್ ಮುಂದೆ ಅದು ಅರ್ಥ ಮಾಡ್ಕೊಳ್ಳಿ ಯಾವ ದಯವಿಟ್ಟು ದಯವಿಟ್ಟು ಎಲ್ಲರು ಕೂಡ ಶಾಂತಿ ಸಹಬಾಳ್ವೆ ಸಾಮರಸ್ಯ ಸಮಾಧಾನದಿಂದ ವರ್ತಿಸಿದರೆ ಈ ದೇಶ ಚೆನ್ನಾಗಿರುತ್ತೆ ಈಗ ಬೇರೆ ಬೇರೆ ಕಂಟ್ರಿಗಳಲ್ಲಿ ರಾಜಕೀಯ ನಡೆಯುತ್ತೆ ಕೆಲ ಬಾಂಗ್ಲಾ ಬಿಡಿ ಪಾಕಿಸ್ತಾನ ಬಿಡಿ ಅವರು ಹಾಳಾಗೋಗಿದೆ ಆಫ್ಘಾನಿಸ್ತಾನ ಬಿಡಿ ಹಾಳಾಗೋಗಿದೆ ಯುರೋಪ್ ಕಂಟ್ರೀಸು ಅಮೇರಿಕನಲ್ಲಿ ಪಾಲಿಟಿಕ್ಸ್ ನೋಡಿ ಜನ ಜನಗಳ ನಡುವೆ ಗಲಾಟೆ ತರ್ತಾರೆ ರೀ ಅವರವರೇ ಹೊಡೆದಾಡ್ತಾರೆ ನಮಗೂ ಆಸೆ ನೀವು ನೀವು ಹೊಡೆದಾಡ್ಕೊಳ್ಳಿ ಪಾಪ ಬಡದಭಾಯಿ ನಮ್ಮಂಥ ಜನಗಳಿಗೆ ಆಕ್ರಿ ಈ ಥರ ಗೋಳ್ ಕೊಡ್ತೀರಿ ಸರ್ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಏನು ಏಳು ಕೋಟಿ ಜನ ಇದ್ದಾರೆ ಅವ್ರಿಗೆ ರಕ್ಷಣೆ ಆಗಲಿ ಇರ್ಬೋದು ಯಾವುದೇ ತರಹದ ಗಲಭೆಗಳಾದರೂ ಅದನ್ನ ತಡೆಯೋ ಇದಿರೋದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟ್ ಸಂಪೂರ್ಣ ವಿಫಲರಾಗಿದ್ದೀರ ಕಾಂಗ್ರೆಸ್ ಸರ್ಕಾರ ಈ ಘಟನೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಮತ್ತು ಈ ರಾಜ್ಯದ ಗೃಹ ಆಕಸ್ಮಿಕ ಘಟನೆ ಅಂತ ಹೇಳ್ತಾರೆ ಅದು ಯಾರೇ ಮಾಡಿದ್ರೆ ತಪ್ಪು ಹಿಂದೂಗಳು ಮಾಡಿದ್ರೆ ತಪ್ಪು ಕ್ರಿಶ್ಚಿಯನ್ರು ಮಾಡಿದ್ರೆ ತಪ್ಪು ಅಲ್ಪಸಂಖ್ಯಾತರು ಮಾತಾ ಮಾಡಿದ್ರೂ ತಪ್ಪು ಒದ್ದು ಒಳಗಾಕ್ಬೇಕು ಅವ್ರನ್ನ ಕೈ ಕಾಲು ಬರಿಬೇಕು ಅವ್ರನ್ನ ಸರ್ ನೋಡಿ ಸರ್ ಈಗ ಹಿಂದೂಗಳು ಗಲಾಟೆ ಮಾಡಿದ್ದಾರೆ ಮುಸಲ್ಮಾನರು ಗಲಾಟೆ ಮಾಡಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಈ ಸರ್ಕಾರ ತನಿಖೆ ಮಾಡಿ ಇದು ಒಂದು ಮಾತನ್ನು ಹೇಳಿದ್ರು ಕುಮಾರ್ ಅವರು ನಿಮ್ಮ ಪಾರ್ಟಿಲಿ ಇದ್ರು ತುಂಬಾ ವರ್ಷ ನೋಡಿದೆ ಅವರು ತರ್ಟಿ ಫೈವ್ ಇಯರ್ಸ್ ಅಂತ ಹೇಳಿದ್ರು ಅವ್ರು ಒಂದು ಹೇಳಿದ್ರು ಅಲ್ಪಸಂಖ್ಯಾತರು ಓಟ್ ಹಾಕಿಲ್ಲ ಮುಸ್ಲಿಮ್ರು ಓಟ್ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ದ್ವೇಷ ಕಾರ್ತಿದ್ದೀರ ನೀವು ಆ ದ್ವೇಷದ ಕಾರಣಕ್ಕಾಗಿ ಕೋಮು ಗಲಭೆಗೆ ಕುಮ್ಮಕ್ಕು ಕೊಡ್ತೀರ ಅನ್ನೋ ಮಾತನ್ನು ಹೇಳಿದ್ರು ಈಗ ಕುಮಾರ್ ಮತ್ತೆ ಸಿದ್ರಾಜ್ ಅವರು ಇಬ್ಬರು ಬಂದಿದ್ದಾರೆ ವಕ್ತಾರರು

ಪ್ರತಿಯೊಬ್ಬರಿಗೂ ಉಸಿರು ಕೊಡ್ತದೆ ಕೊಡುತ್ತೆ ರಕ್ತ ಇದು ಮಾಡ್ತಾರೆ ಅವ್ರು ಹೇಳ್ತಾರೆ ಸರ್ ಸರ್ ಒಂದು ನಿಮಿಷ ಕೆಂಪು ಅಲ್ಲ ಕೆಂಪು ಕಲ್ಲರ್ ಮೇಲೆ ನಾವು ಮಾಡೋದು ಕೆಂಪು ಜಗತ್ತಿನ ಕ್ರಾಂತಿ ಅದು ನೀವು ಬಹುಶಃ ಇನ್ಫಾರ್ಮೇಶನ್ ಕಡಿಮೆ ಇದೆ ಎಸ್ ಮೇಡಮ್ ಎಸ್ ಮೇಡಮ್ ತಾವು ಭಾರಿ ಕಾತ್ರದಿಂದ ಇದ್ದೀರಾ ನಿಮ್ಮದು ಕೇಸರಿ ಅವರು ಅವರು ನಮ್ದು ಹಸಿರು ಚಡ್ಡಿ ಅಂದರು ಅವರು ವೈಟ್ ಚಡ್ಡಿ ಅಂದರು ನಿಮ್ಮದು ಈ ಚಡ್ಡಿ ವಿಚಾರ ಮಾತಾಡಬಾರ್ದು ಸರ್ ಇಲ್ಲಿ ಬಂದಿರೋದು ಕೋಮು ಬಗ್ಗೆ ಮಾತಾಡೋಕೆ ಬಂದಿರೋದು ಎಸ್ ಮಾತಾಡಿ ಹಾಗಿರುವಂತಹ ಅನ್ಯಾಯ ಯಾರೇ ಆಗಲಿ ಮುಸ್ಲಿಂ ಆಗಲಿ ಹಿಂದೂ ಆಗಲಿ ಅನ್ಯಾಯ ಆಗಿದೆ ಅಲ್ಲಿ ಎಷ್ಟು ಅಮಾಯಿಕರಿಗೆ ತೊಂದರೆ ಆಗಿದೆ ಅದ್ರ ಪ್ರಸ್ತಾಪ ಆಗಬೇಕು ನಮ್ಮ ಹಿಂದೂಗಳು ಆಚರಿಸುವಂತಹ ಗಣೇಶೋತ್ಸವ ಬಗ್ಗೆ ಕಲ್ಲೆಸ್ತಿದ್ದಾರೆ ಸಾರ್ ವಯಸ್ಸಾದವರು ಕಲ್ಲುಗಳ್ನ ಗುಡ್ಡ ಹಾಕೊಂಡು ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಕೇಳಿದ್ವಿ ನಿಮಗೆ ಮಾನ ಮರ್ಯದಿದ್ರೆ ಅಲ್ಪಸಂಖ್ಯಾತಿರಲಿ ಹಿಂದೂಗಳಿರಲಿ ಯಾರೇ ಇರಲಿ ಕಲ್ಲೆಸ್ತರನ್ನ ಒಂದು ಒಳಗಾಕೆ ಮುರಿ ಅಂತ ಹೇಳಿ ಪೆಟ್ರೋಲ್ ಪಂಪ್ ಹಾಕಿದ್ದಾರೆ ಸರ್ ಬರೀ ಕಲ್ಲಲ್ಲ ನಮ್ಮ ಹಿಂದೂಗಳ ಅಂತ ಮನಸ್ಥಿತಿ ಇರಲ್ಲ ಸರ್ ಯಾರಿಗೂ ಇರಲ್ಲ ತನಿಖೆ ಗೊತ್ತಾಗುತ್ತೆ ಸರ್ ಮುಂದೆ ಬರೋ ದಿನಗಳಲ್ಲಿ ಇವೆಲ್ಲ ಗೊತ್ತಾಗುತ್ತೆ ಯಾರೇ ಆಗ್ಲಿ ನ್ಯಾಯ ಕೊಡಿಸ್ರಿ ಅಷ್ಟೇ ಎಸ್ ಸರ್ ಬಂದ ಮೇಲಿಂದ ಬರ್ತಿದಂಗೆನೆ ಶುರು ಮಾಡಿದ್ರು ಪರಮೇಶ್ವರ್ ಆಗ್ಲಿ ಸಿದ್ದರಾಮಯ್ಯ ನಿಮ್ಮ ಋಣ ನಮ್ಮ ಮೇಲಿದೆ ಅಂತ ಹೇಳಿ ಅವ್ರೀ ಇದನ್ನ ಕೋಲಾರದಲ್ಲಿ ಕಡ್ಗ ಇದು ಶಿವಮೊಗ್ಗದಲ್ಲಿ ಕಡ್ಗ ಜೊಂಡು ಎಸ್ ಪಿಗೆ ಅಟ್ಟಿಸ್ಕೊಂಡು ಹೋಗಿ ಹೊಡಿತಾರೆ ಯಾವ ಕಾರಣಕ್ಕೋಸ್ಕರ ಈ ಒಂದು ದರಿದ್ರ ಸರ್ಕಾರ ಸಪೋರ್ಟ್ ಇದೆ ಅಂತ ಹೇಳಿ ಇವತ್ತು ಈ ದೇಶದ್ರೋಹಿಗಳಿಗೆ ಸಪೋರ್ಟ್ ನಿಂತ್ಕೊಂಡಿರ್ತಕ್ಕಂಥದ್ದು ಈ ನಪಂಸಕ ಸರ್ಕಾರ ಈ ಸರ್ಕಾರ ಇವರು ನಪುಂಸಕ ಸರ್ಕಾರನಾ ನಿಮ್ದು ನಪಂಸಕ ಸರ್ಕಾರ ಇವ್ರದ್ದು ನಪುಂಸಕ ಸರ್ಕಾರ ನಪಂಸಕ ರಾಜಕಾರಣಿಗಳು ನೋಡಿ ವೈಫಲ್ಯ ನೀವೆಲ್ಲ ನಪುಂಸಕ ರಾಜಕಾರಣಿಗಳು ಅಂತ ನಪುಂಸಕ ಸರ್ಕಾರ ಯಾವ್ದು ಅಂತ ಗೊತ್ತಾಗುತ್ತೆ ಸರ್ ಎಲ್ಲದಕ್ಕೂ ಇಲ್ಲಿವರೆಗೂ ಒಂದಾರು ಅಕ್ಷನ್ ತಗೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಬೆಂಕಿ ಕೂಡ ಆಕ್ಷನ್ ತಗೊಂಡಲ್ಲ ಎಸ್ಪಿ ಕಲ್ಲು ಅಕ್ಷನ್ ತಗೊಳ್ಳಲ್ಲ ಇನ್ನೂರ ಇಪ್ಪತ್ತಾರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ ಹದಿನೈದು ತಿಂಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಎಷ್ಟಾಗಿದೆ ಉತ್ತರ ಪ್ರದೇಶದಲ್ಲಿ ಬುಲ್ಡೋಜ ಹೊಡಿತಾರೆ ಅವರಿಗೆ ಈ ದೇಶದಲ್ಲಿ ಅತಿ ಹೆಚ್ಚು ಅತ್ಯಾಚಾರ ಆಗಿರ್ತಕ್ಕಂಥದ್ದು ಈ ದೇಶದ ವರ್ಧೆ ಉತ್ತರ ಪ್ರದೇಶ ಅದಕ್ಕೋಸ್ಕರ ಗುಂಡ ರಾಜ್ಯ ಉತ್ತರ ಪ್ರದೇಶ ಸರಿಯಾಗಿದೆ ಇವತ್ತು ಅದೇ ಕೆಲಸ ಕರ್ನಾಟಕದಲ್ಲಿ ಹೋಗ್ಬೇಕು ಪಾಪಿಗಳಿಗೆ ಅವ್ರು ಈ ದೇಶದಲ್ಲಿ ಯಾರು ಕೂಡ ಕಾನೂನನ್ನ ಕೈಗೆತ್ಕೊಳ್ಬಾರ್ದು ಎಲ್ಲರೂ ಕೂಡ ಕಾನೂನನ್ನ ಕೈಗೆತ್ಕೊಂಡ್ರೆ ಈ ಸಂವಿಧಾನ ವ್ಯವಸ್ಥೆ ಈ ಕೋರ್ಟು ಈ ಕಟ್ಟಳೆಗಳು ಈ ನ್ಯಾಯಾಂಗ ವ್ಯವಸ್ಥೆ ಸತ್ತೋದಂತೆ ಹಾಗಾಗಿ ಅದು ಯಾರೇ ಆದ್ರೂ ಕೈಗೆ ತೆಗೆದುಕೊಂಡ್ರೆ ಅದು ತಪ್ಪೇ ತಪ್ಪು ಸುಪ್ರೀಂ ಕೋರ್ಟ್ ಒಂದು ಅಬ್ಸರ್ವೇಷನ್ ಮಾಡಿದೆ ಅದು ಬುಲ್ಡೋಜರ್ ವ್ಯವಸ್ಥೆ ಇರ್ಬೋದು ಅದು ಈ ದೇಶದ ಸಂವಿಧಾನದ ಅಡಿಪಾಯಕ್ಕೆ ವಿರುದ್ಧವಾಗಿರುವ ಒಂದು ಅಂತ ಹೇಳಿರ್ತಕ್ಕಂಥದ್ದು ಆದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಈ ದೇಶದ ಕಾನೂನಿನಡಿಯಲ್ಲೇ ಶಿಕ್ಷೆ ಆಗಬೇಕಾಗಿರುವಂಥದ್ದು ನಿಮಗೂ ಆಗಬೇಕು ನಿಮಗೂ ಆಗಬೇಕು ನಿಮಗೂ ಆಗಬೇಕು ನಿಮಗೇ ಆಗಬೇಕು ಅತಿಯಾಗಿ ಅತಿಯಾಗಿ ಬಾಲ ಬಿಚ್ಚಿದ್ರೆ ಬಾಲನೂ ಕಟ್ ಮಾಡಬೇಕು ನಿಮಗಳಿಗೆ ಆಯ್ತಾ ಅದು ಅತಿಯಾದ ಅಲ್ಪಸಂಖ್ಯಾತ ಓಲೈಕೆ ಕಾರಣಕ್ಕಾಗಿ ಕಾಂಗ್ರೆಸ್ ಈ ಪಟ್ಟ ಪರಿಸ್ಥಿತಿ ಬಂದಿದೆ ಅಂತ ಅವ್ರು ಹೇಳ್ತಾರೆ ಆಯ್ತಾ ನೀವು ಅಷ್ಟೇ ನೀವು ಅಷ್ಟೇ ಎಲ್ಲದಕ್ಕೂ ಕೂಡ ಅಲ್ಪಸಂಖ್ಯಾತರನ್ನ ಹೊಣೆ ಮಾಡಿ ಮಾಡಿ ಅವರು ಕೂಡ ಬಿಜೆಪಿ ನಮ್ಮ ಸತ್ರುಗಳು ರೀತಿ ನೋಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಬ್ ಕಾ ಸಬ್ಕಾ ಸಬ್ ಕಾ ಅಂತ ಮಾಡಿದ್ದೆ ನರೇಂದ್ರ ಮೋದಿ ಅವರು ಇವತ್ತು ಅತಿ ಹೆಚ್ಚು ಫಲಾನುಭವಿಗಳು ಮುಸಲ್ಮಾನರು ಆದ್ರೆ ಬಾಂಬಾಗ್ದವ್ರ ಜೊತೆ ನಿಂತ್ಕೊಂತಾರಲ್ಲ ಅದು ಇಡೀ ಮುಸ್ಲಿಂ ಸಮುದಾಯಕ್ಕೆ ಅವಮಾನ ಆಗುತ್ತೆ ಎಲ್ಲ ಮುಸಲ್ಮಾನರು ಕೆಟ್ಟವರಲ್ಲ ಆದ್ರೆ ಕೆಟ್ಟವ್ರ ಜೊತೆ ಇವ್ರು ನಿಂತ್ಕೊಂತಾರಲ್ಲ ಅದು ಇವತ್ತಿಗೆ ಪ್ರಾಣ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಬಾಂಬಾಗ ಯಾರಿಗೆ ಬೇಕು ನ್ಯಾಯ ಬೇಗ ಬೇಕು ಎಲ್ಲರಿಗೂ ಬೇಕು ಅಲ್ಲಿ ಏನು ತೊಂದ್ರೆ ಈಡಾಗಿದ್ದಾರೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಎಲ್ಲ ಎಲ್ಲಾ ಮುಸ್ಲಿಮ್ಸು ಭಯೋತ್ಪಾದಕರು ಎಲ್ಲಾ ಮುಸ್ಲಿಮ್ ಭಯೋತ್ಪಾದಕರ ಏನ್ ಮಾತಾಡ್ತಿದ್ರಿ ಭಯೋತ್ಪಾದಕರಲ್ಲ ಮುಸ್ಲಿಮ್ಸೇ ಆದ್ರ ಎಲ್ಲಾ ಮುಸ್ಲಿಮ್ಸು ಭಯೋತ್ಪಾದಕರಲ್ಲ ಯಾರು ಸಂತ್ರಸ್ತಿದಾರೋ ಎಲ್ಲ ಜನಾಂಗದವ್ರಿಗೂ ನ್ಯಾಯ ಸಿಗಬೇಕು ಯಾರು ತಪ್ಪು ಯಾರು ಸರಿ ಯಾರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಉದ್ದೇಶ ಬರುವ ಜೆ ಅವರು ಪಕ್ಷಾತೀತ ಕಾಂಗ್ರೆಸ್ ಜಾತಿ ಅತೀತವಾಗಿ ಆಮ್ ಆದ್ಮಿ ಪಾರ್ಟಿ ಎಲ್ಲ ಜೆಡಿಎಸ್ ಆಗಲಿ ಯಾರೇ ಆಗಲಿ ಅವರು ಯಾರಿಗ ಬೇಕು ನ್ಯಾಯ ಎಲ್ಲರಿಗೂ ನ್ಯಾಯ ಬೇಕು ಆದರೆ ಅವ್ರು ಹೇಳ್ತಾ ಇದಾರೆ ತುಷ್ಟೀಕರಣ ತುಷ್ಟೀಕರಣ ರಾಜಕಾರಣ ನಿಲ್ಬೇಕಾ ಇಲ್ಲ ತುಷ್ಟೀಕರಣ ಮಾಡ್ತಾ ಇಲ್ಲ ತುಷ್ಟೀಕರಣ ರಾಜಕಾರಣ ನಿಲ್ಲಬೇಕಾ ಕಾಂಗ್ರೆಸ್ ಅಂದ್ರೆ ಇತಿಹಾಸ ಕಾಂಗ್ರೆಸ್ ಅಂದ್ರೆ ಸರ್ ತುಷ್ಟೀಕರಣ ರಾಜಕಾರಣ ನಿಲ್ಬೇಕಾ 100% ನಿಲ್ಬೇಕು ಇದೆರಿ ತುಷ್ಟೀಕರಣ ಅಲ್ಪಸಂಖ್ಯಾತನ ಓಲೈಕೆ ನಿಲ್ಬೇಕು 100% ನಿಲ್ಬೇಕು ತುಷ್ಟೀಕರಣ ರಾಜಕಾರಣ ನಿಲ್ಬೇಕಾ ನಿಲ್ಬೇಕು ಎಲ್ಲ ಭಾರತೀಯ ರಾಜಕಾರಣಗಳನ್ನ ಏನು ಮಾಡಬೇಕು ತಪ್ಪು ಮಾಡಿದವ್ರನ್ನ ಫಸ್ಟ್ ಅವ್ರನ್ನ ಒದ್ದು ಒಳಗಾಕ್ಬೇಕು ಈ ರಾಜಕಾರಣಿಗಳನ್ನ ಏನ್ ಮಾಡ್ಬೇಕು ನಿಮ್ಮನ್ನ ತಪ್ಪು ಮಾಡಿದವ್ರು ಯಾರಾಗಿದ್ರು ಒಳಗಾಕಿ ನಿಮ್ಮನ್ನ ಒಳಗ ತಪ್ಪು ಮಾಡಿದ್ರೆ ನಿಮ್ಮನ್ನ ಏನು ಮಾಡಬೇಕು ಸರ್ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಇವಾಗ ತಪ್ಪ ಕೋಮು ಗಲಭೆ ಮಾಡುವಂಥವ್ರು ಕೋಮು ಗಲಭೆಗೆ ಪ್ರಚೋದನೆ ಕೊಡುವಂಥವ್ರು ಕೋಮು ಗಲಭೆ ಎಂಬ ಬೆಂಕಿಯಲ್ಲಿ ಚಳಿ ಕಾಯಿಸುವವರು ಕೋಮು ಗಲಭೆ ಎಂಬ ಬೆಂಕಿಗೆ ತುಪ್ಪ ಸುರಿಯುವಂಥ ಯಾವುದೇ ರಾಜಕಾರಣಿಗಳಿಗೆ ಈ ರಾಜ್ಯದ ಈ ದೇಶ ಜನರ ಬುದ್ಧಿ ಕಲಿಸ್ಬೇಕು ಅವ್ರನ್ನ ರೋಡ್ ರೋಡನ್ನು ಹೊಡೆದ್ರೆ ಅವರ ನಾಲ್ಗೆಗಳ ಮಚ್ಚಾಗುವಂಥದ್ದು ಅವ್ರ ನಾಲ್ಗೆಗಳ ಪೆಟ್ರೋಲ್ ಪಂಪ್ ಬಾಂಬ್ಗಳಾಗುವಂಥದ್ದು ಎಲ್ಲವೂ ಕೂಡ ನಿಲ್ಲುತ್ತೆ ಜನ ಯಾವಾಗ ಬುದ್ಧಿ ಕಲಿತೀರಾ ನೀವು ಯಾವಾಗ ಬುದ್ಧಿವಂತರಾಗ್ತೀರಾ ಅವತ್ತು ಈ ದೇಶ ಶಾಂತಿ ಸೌಹಾರ್ದತೆ ಸಾಮರಸ್ಯ ಇರುತ್ತೆ ಇದು ಈ ವಾರದ ಜನಮನ ಈ ಜನಮನ ಜನಮನದ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ದೀವಿ ಎಲ್ಲರೂ ಕೂಡ ಶಾಂತಿ ಸಹಬಾಳೆ ಸಾಮರಸ್ಯದಿಂದ ಇರಬೇಕು ರಾಜಕಾರಣಿಗಳು ಅದು ಎಲ್ಲದ ಯಾವುದೇ ಪಕ್ಷ ಇರ್ಬೋದು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ನಿಮ್ಮ ಮನೆಯ ಅಂಗಳಕ್ಕೆ ಬಂದು ಬೆಂಕಿ ಇಡ್ತಾರೆ ಹುಷಾರ್